ಒಟ್ಟಾರೆ ಈ ಒಂದು ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇಟ್ಟಿದೆ. ಸತ್ಯ ಅಲ್ವೇ, ಈ ಸರ್ಕಾರ ತೆಗಿಲೇಬೇಕು ಅಂತೇಳಿ ಗಡುವುಗಳು ಕೊಟ್ಕೊಂಡು ಶಾಸಕರುಗಳನ್ನು ಖರೀದಿ ಮಾಡ್ಲಿಕ್ಕೆ ಹೊರಟಂಥದ್ದು ಈಗಾಗಲೇ ಆಡಿಯೋ ಟೇಪ್ ಪ್ರಕರಣ ಹೊರಗಡೆ ಬಂತು. ಅದರಿಂದ ಕಳೆದ 10 ತಿಂಗಳಿಂದ ಈ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರುಗಳು ಏನು ಪ್ರಯತ್ನ ಪಟ್ಟರು ಅದರಲ್ಲಿ ವಿಫಲತೆ ಹೊಂದಿದ್ದಾರೆ, ಸಕ್ಸಸ್ ಆಗಿಲ್ಲ. ಈಗಲೂ ಅವರು ಹೇಳ್ತಾ ಇದ್ದಾರೆ ಮೇ 23ಕ್ಕೆ ಈ ಸರ್ಕಾರ ಹೋಗುತ್ತೆ ಅಂತ ಹೇಳ್ತಾರೆ. ನರೇಂದ್ರ ಮೋದಿಯವ್ರ ಕೈಲೇ ಹೇಳಿಸ್ಬಿಟ್ರಿ ಮೊನ್ನೆ ಮೇ 23ಕ್ಕೆ ಗಡುವು ಕೊಟ್ಟುಬಿಟ್ಟಿದ್ದಾರೆ. ಇಂದ ಈ ಸರ್ಕಾರ ಜನಪರವಾದಂಥ ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟು ಹೊರಟಿದ್ದೇವೆ. ಆದರೆ ಇವರಿಗೆ ಜನಪರವಾದಂಥ ಕಾರ್ಯಕ್ರಮಗಳು ಈ ಸರ್ಕಾರದಲ್ಲಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅಡಚಣೆ ಉಂಟು ಮಾಡ್ತಕ್ಕಂಥದ್ದೇ ಇವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಒಂದು ನಿಮಿಷ ನಾನು ಯಾಕೆ ಪ್ರೂವ್ ಮಾಡಬೇಕು, ಅವ್ರು ಹೋಗಿದ್ದಂತೂ ನಿಜ. ಯಡಿಯೂರಪ್ಪನವರು ಯಾರ ಮನೆಗೆ, ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ. ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದ ಉದ್ದೇಶ ಏನು? ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದ ಉದ್ದೇಶವೇ ಅದು ಯಾವುದೋ ಡೈರಿ ಡೆಲ್ಲಿ ಒಳಗೆಲ್ಲ ಓಡಾಡ್ತಿದೆಯಲ್ಲ, ಡಿ ಕೆ ಶಿವಕುಮಾರ್ ಹತ್ರನೂ ಇದೆ, ನನಗೆ ತೋರಿಸಿದ್ದಾರೆ. ನಾನೇತಿಗೆ ಪ್ರೂವ್ ಮಾಡಲಿ, ನನಗೇನದು ಕಟ್ಕೊಂಡು ಪ್ರೂವ್ ಮಾಡಬೇಕಾದವರು ಸಂಬಂಧಪಟ್ಟಂಥ ಇಲಾಖೆಯವರು, ಸಂಬಂಧಪಟ್ಟ ಇಲಾಖೆಯವ್ರ ಜೊತೆ ಅವ್ರು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಯಾರು ನಾನೇತ ಗಾಳಿ ಗುಂಡ, ನಾನು ಯಾವತ್ತೂ ನಂದು ನೇರವಾಗಿರ್ತದೆ. ನಾನು ಆರಿಸ್ತಕ್ಕಂಥ ಗುಂಡು ಆರಿಸಿದ್ರೆ ಹಿಂದೆ ಯಡಿಯೂರಪ್ಪನವ್ರು ಏನೇನು ಅನುಭವಿಸಿದ್ದಾರೆ ಅನ್ನೋದು ಗೊತ್ತಿಲ್ವೇ? ನಾನು ದಾಖಲೆ ಇಲ್ಲದೆ ಮಾತನಾಡಲ್ಲ. ಈಗ ಯಾತಕ್ಕೆ ಬಂದರು ಅನ್ನೋದನ್ನು ಅಲ್ಲಿ ಭೇಟಿ ಮಾಡಿದಂಥ ಅವ್ರು ಏನಿದ್ದಾರೆ ಅವರೇ ನನ್ನ ಗಮನಕ್ಕೆ ತಂದಿದ್ದಾಗ ಅದನ್ನು ಜನತೆ ಮುಂದಿಟ್ಟಿದ್ದೇನೆ. ಈಗ ನಾನೇನು ಡೈರಿ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ, ಅದನ್ನು ಮುಚ್ಚಾಕೊಳ್ಳಿಕ್ ಹೋಗಿದ್ದಾರೆ ಅಂತ ಹೇಳಿದ್ದೇನೆ, ಅದನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳಕ್ ಹೋಗಿದ್ದಾರೆ ಅಂತ ಹೇಳಿದ್ದೇನೆ. ನಾನು ಹೇಳ್ತಾ ಇದ್ದೇನಲ್ಲ, ನನಗೆ ಸಂಬಂಧಪಟ್ಟಂತ ಮಾಹಿತಿ ಬಂದಿದ್ದರಿಂದ ಹೇಳಿದ್ದೇನೆ. ಅವ್ರು ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು ಅನ್ನೋದನ್ನ ನಾನು ಹೇಳಿದ್ದೇನೆ. ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಪ್ರಶ್ನೆ ಈ ಕಾಂಟೆಕ್ಸ್ಟ್ ಯಾಕೆ ಬಂತು? ಶಿಕಾರಿಪುರದಲ್ಲಿ 2 ಯೋಜನೆಗಳನ್ನು ಕ್ಲಿಯರಿಂಗ್ ಮಾಡಿದ್ದೇನೆ, ನೀರಾವರಿ ಯೋಜನೆಗಳನ್ನು. ನಾನು ಆರ್ಥಿಕ ಸಚಿವ, ನಾನು ಆರ್ಥಿಕ ಸಚಿವ, ನೀರಾವರಿ ಸಚಿವರಿಗೆ ಅರ್ಜಿ ಕೊಟ್ಟ ತಕ್ಷಣ ನೀರಾವರಿ ಸಚಿವರು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಆ ನೀರಾವರಿ ಯೋಜನೆಗಳನ್ನು. ಆರ್ಥಿಕ ಸಚಿವನಾಗಿ ಹಣ ಕೊಡಬೇಕಾದ ನಾನು, ನನಗೆ ಅವರೇನು ಅರ್ಜಿ ಕೊಟ್ಟಿಲ್ಲ. ಈಗ ಅವ್ರಿಗೆ ನಿಜಕ್ಕೂ ಆ ಕೆಲಸ ಆಗಬೇಕು ಅಂದಿದ್ದರೆ ನನಗೆ ಅರ್ಜಿ ಕಳಿಸ್ಬೇಕಾಗಿತ್ತು. ಅವರು ಅರ್ಜಿ ಕಳಿಸ್ತೇ ಇದ್ದರು, ನನಗೆ ಆ ಭಾಗದ ನಮ್ಮ ಕಾರ್ಯಕರ್ತರುಗಳು ಚುನಾವಣೆಯ ಸಂದರ್ಭದಲ್ಲಿ ಹೋದಾಗ ನನ್ನ ಗಮನ ಏನು ಸೆಳೆದಿದ್ರು, ಅಲ್ಲಿ ಆ ಬಳಿಗಾರ ಅಂತಕ್ಕಂಥ ಒಬ್ಬರು ಮುಖಂಡರು ನಮ್ಮ ಅಭ್ಯರ್ಥಿ ಆಗಿದ್ದಂಥವರು ಮಧು ಬಂಗಾರಪ್ಪ ಅವರು ಏನು ಮನವಿ ಮಾಡಿದರು, ಅದರ ಮೇಲೆ ನಾನು ಆ ಕಾರ್ಯಕ್ರಮವನ್ನು ಆಡಳಿತಾತ್ಮಕವಾಗಿ ಮುಂಜಾರತಿ ಕೊಟ್ಟಿರತಕ್ಕಂಥದ್ದಷ್ಟೇ ಅಲ್ಲ, ಬಜೆಟಲ್ಲಿ ಸೇರಿಸಿದ್ದೇನೆ. ಬಜೆಟ್ ಪ್ರಿಪೇರ್ ಮಾಡೋದು ನಾನು, ಕುಮಾರಸ್ವಾಮಿ ಆಸೆ ಆರ್ಥಿಕ ಸಚಿವ. ಇಲ್ಲಿ ಅವರು ಚುನಾವಣೆಯಲ್ಲಿ ಇದು ನಾವು ಹೋಗಿ ನೀರಾವರಿ ಸಚಿವರ ಹತ್ರ ಮಾಡಿಸ್ಕೊಂಡ್ಬಂದಿದ್ದೀವಿ ಅಂತ ಅಪಪ್ರಚಾರ ಮಾಡ್ಕೊಂಡು ಹೊರಟಿದ್ದಾರೆ ಚುನಾವಣೆಯಲ್ಲಿ ಮತ ಪಡೆಯಲಿ. ಅದರ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದೇನೆ. ಈಗಲೂ ಹಾಗೆ ಇದ್ದೇನೆ. ಈಗ ನಾನು ಅದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾ ಇಲ್ಲ ಅಂದ್ರೆ ನನಗೆ ಚುನಾವಣೆ ಕಡೆ ನನ್ನ ಗಮನ ಇದೆ. ಚುನಾವಣೆ ಮುಗಿದ ಮೇಲೆ ಅವೆಲ್ಲ ಚರ್ಚೆ ಮಾಡೋಣ. ನೋಡಿದಂಗೆ ಅನ್ನಿಸ್ತದ, ನಾನು ನನ್ನ ಪಾಡು ನಾನು ಚುನಾವಣೆ ಪ್ರಚಾರ ಮಾಡ್ಕೊಂಡು ಸ್ನೇಹಿತರಿದ್ದಾರೆ, ಬನ್ನಿ ನೋಡೋಣ. ಅದು ಗೊತ್ತಿಲ್ಲ ನನಗೆ, ಅದು ಇಲ್ಲಿ ಇಲ್ಲಿ ಸ್ಥಳೀಯವಾಗಿ ಏನ್ ನಡೀತಿದೆ ಗೊತ್ತಿಲ್ಲ ನನಗೆ. ಆದ್ರೆ ನನ್ನ ಸ್ನೇಹಿತರ ಇದ್ದಾರೆ, ಅದಕ್ಕೆ ಹೇಳದ್ನಲ್ಲ, ಗ್ರಾಮ ವಾಸ್ತವ್ಯ ಶುರು ಮಾಡ್ಬೇಕೀಗ. ಈಗ ಇಲ್ಲಿವರೆಗೆ ಒಂದ್ ಕಡೆ ಆರೋಗ್ಯದ ಸಮಸ್ಯೆಗಳಿಗೆ ಒಂದ್ ಕಡೆ ವೈದ್ಯರ ಒಂದು ನನಗೆ ಸಲಹೆಗಳು, ಮತ್ತೊಂದು ಕಡೆ ಸರ್ಕಾರವನ್ನ ಸ್ವಲ್ಪ ಸುಭದ್ರವಾಗಿ ನಡೆಸಿ ಈಗ ರೈತರು ಸಾಲ ಮನ್ನಾ ಮಾಡ್ತಕ್ಕಂಥದ್ದಕ್ಕೆ ಹಣ ಕ್ರೋಢೀಕರಿಸ್ಬೇಕಿತ್ತಲ್ಲ, ಅವೆಲ್ಲ ಸ್ವಲ್ಪ ನನಗೆ ಸಮಯ ನನಗೆ ಆ ಕಡೆ ಹೆಚ್ಚಿನ ಸಮಯ ಕೊಟ್ಟಿದ್ದೆ. ಕುಮಾರಸ್ವಾಮಿಯವರು ಹಿಟ್ಲರ್ ಅಂತೆ, ನಾನು ಹಿಟ್ಲರ್, ನಾನು ಜನಸಾಮಾನ್ಯರ ಮುಖ್ಯಮಂತ್ರಿ, ನಾನು ಹಿಟ್ಲರ್ ಕೇಳಿ ನನಗೆ ಹಿಟ್ಲರ್ ಅಂತ ಆ ಇದು ಅವರ ಸಿದು ನನಗೆ ಹತ್ತಿರಕ್ಕೂ ಸುಳಿಯೋಕೆ ಸಾಧ್ಯ ಇಲ್ಲ. ಆಮೇಲೆ ಸರ್, ರಮೇಶ್ ಜಾರಕಿಹೊಳಿ ಯುದ್ಧಕ್ಕೆ ಬರದ ಸೈನಿಕ ಸರ್, ಇಂಥ ಯುದ್ಧ ಸಮಯದಲ್ಲಿ ಬರದೇ ಇರೋರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ತಿದ್ದೀರಿ ನೀವು, ಇದು ಯುದ್ಧ ಸಮಯ. ಈಗ ಯಾರ್ಯಾರು ಸ್ಟ್ರೆಂತು ಯಾವ್ಯಾವ ಉಪಯೋಗ ಮಾಡ್ಕೋಬೇಕು ಮಾಡ್ಕೊಳ್ಳೋಣ, ಬನ್ನಿ. ಮಂಡ್ಯದ ಏನು ಸಮಸ್ಯೆ ಇಲ್ಲ, ಬನ್ನಿ.